ಭಾರತದ ಪಾಲಿಗೆ ಇವತ್ತು ಐತಿಹಾಸಿಕ ದಿನ. COVID-19 ವಿರುದ್ಧದ ಹೋರಾಟದಲ್ಲಿ ಭಾರತ ಇವತ್ತು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. 100 ಕೋಟಿ ಡೋಸ್ ಲಸಿಕೆಯನ್ನು ವಿತರಿಸುವುದರ ಮುಖಾಂತರ ಕೋವಿಡನ್ನು ಈ ದೇಶದಲ್ಲಿ ನಿಯಂತ್ರಿಸುವಂಥ ಒಂದು ಪ್ರಯತ್ನ ಇವತ್ತಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮ ವೈಜ್ಞಾನಿಕ ತಂಡ ಸೇರಿಕೊಂಡು ಮಾಡಿದಂಥ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೋವಿಡ್ ನಿಯಂತ್ರಣದಲ್ಲಿ ಭಾರತ ಜಗತ್ತಿನಲ್ಲಿ ಇವತ್ತು ಅಗ್ರಮಾನ್ಯ ಪಟ್ಟವನ್ನು ಅಲಂಕರಿಸಿದೆ ಎಂದು ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾಜಿಯವರು, ರಾಜ್ಯದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿಯವರ ಸೂಚನೆಯಂತೆ ಇವತ್ತು 100 ಕೋಟಿ ಲಸಿಕೆ ಅಭಿಯಾನ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲೆಯ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜಿಲ್ಲೆಯ ಆರೋಗ್ಯ ಇಲಾಖೆಯ ತಂಡದ ಜೊತೆ, ಅಧಿಕಾರಿಗಳ ಜೊತೆ ಈ ಒಂದು ಸಂಭ್ರಮವನ್ನು ಆಚರಿಸುವುದರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಪ್ರಾಮಾಣಿಕ ಪ್ರಯತ್ನ ಇದೆ, ಏನು ದೊಡ್ಡ ಸಾಧನೆ ಇದೆ, ಈ ಸಾಧನೆಗೆ ಕೈಜೋಡಿಸಿದಂತಹ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ವೈಜ್ಞಾನಿಕ ತಂಡದ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಹಾಗೆ ಒಂದು ಲಸಿಕಾ ಅಭಿಯಾನದಲ್ಲಿ ಕೈಜೋಡಿಸಿದಂಥ ಈ ದೇಶದ ಎಲ್ಲ ಸಂಘ ಸಂಸ್ಥೆಗಳಿಗೆ, ನಮ್ಮ ಎಲ್ಲ ಪ್ರಜೆಗಳಿಗೆ ಕೂಡ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಲಸಿಕಾ ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ಇವತ್ತು ಅನೇಕ ಜನ ಪ್ರಾಮಾಣಿಕತೆಯಿಂದ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಕೂಡ ದುಡಿದಿದ್ದಾರೆ. ಸೇವಾ ಈ ಸಂಘಟನೆಯ ಮಂತ್ರದ ಅಡಿಯಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಸೇವಾ ಮನೋಭಾವನೆಯಿಂದ ದುಡಿದಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೇವಲ 278 ದಿವಸದಲ್ಲಿ, January 16 ಇವತ್ತು October 21 ತನಕ, ಕೇವಲ 278 ದಿವಸದಲ್ಲಿ 100,32,04,289 ಡೋಸ್ ಲಸಿಕೆ ವಿತರಣೆ ಆದದ್ದು ಈ ದೇಶದ ಒಂದು ದೊಡ್ಡ ಇತಿಹಾಸ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 6,20,94,609 ಲಸಿಕೆ ವಿತರಿಸಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಅದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 23,09,093 ಲಸಿಕೆ ಡೋಸ್ ವಿತರಣೆ ಆಗುವುದರ ಮುಖಾಂತರ ದೇಶದಲ್ಲಿ ನಮ್ಮ ಕರ್ನಾಟಕ ಅಗ್ರಮಾನ್ಯವನ್ನು ಪಡೆದಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಒಂದು ದೊಡ್ಡ ಸಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಿದೆ ಎನ್ನುವ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಈ ಸಾಧನೆಗೆ ಕೈಜೋಡಿಸಿದಂಥ ಸಮಸ್ತರಿಗೂ ಪಾರ್ಟಿಯ ವತಿಯಿಂದ ಅಭಿನಂದನೆಗಳು, ಧನ್ಯವಾದಗಳು.